ನಾವೆಲ್ಲ ಮಾತೃದೈವೋಭವ, ಪಿತೃದೈವೋಭವ, ಆಚಾರ್ಯ ದೈವೋಭವ ಅಂತ ಹೇಳಿ ನಂಬಿಕೊಂಡು ಬಂದಂಥವ್ರು. ಈ ಇತ್ತೀಚೆಗೆ ನೋಡಿದಾಗ ಶಿಕ್ಷಕ ವೃತ್ತಿ ಎನ್ನುವಂಥ ಆಚಾರ್ಯ ದೇವೋಭಾವ ಕಲ್ಪನೆಯನ್ನು ಕೊಡ್ತಾ ಇದ್ದಂಥ ವೃತ್ತಿಯು ಕೂಡ ಎಲ್ಲೋ ಒಂದು ರೀತಿ ಸಮಾಜದ ಮನ್ನಣೆಯನ್ನು ಕಳ್ಕೊಳ್ತಾ ಇದೆಯಾ ಅನ್ನುವಂಥ ಭಾವ, ಆತಂಕ ನಮ್ಮೆಲ್ಲರದು. ಆದರೆ ಅನೇಕ ಜನ ಈ ಆತಂಕಕ್ಕೆ ಎಡೆ ಮಾಡಿಕೊಡದೆ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಪವಿತ್ರ ವೃತ್ತಿ, ಅದೊಂದು ಘನತೆಯ ವೃತ್ತಿ ಅಂತ ಹೇಳೋದ್ರ ಮೂಲಕ ಸ್ವತಃ ಸಾಧಿಸಿ ತೋರಿಸಿ ಅದಕ್ಕೆ ಮತ್ತಷ್ಟು ಮೌಲ್ಯವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಮಾತಿದೆ ಗೊತ್ತಿದೆಯಲ್ಲ, ಬೆಳಗೋ ದೀಪ ಉರಿಯುವ ಶಕ್ತಿಯನ್ನು ತನ್ನಲ್ಲಿಟ್ಕೊಳ್ಳಿಲ್ಲ ಅಂದರೆ ಇತರ ದೀಪಗಳಿಗೆ ಜ್ಯೋತಿಯನ್ನು ಹೇಗೆ ತಾನೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತಿನ ಎಳೆಯನ್ನು ಹಿಡಿದು ಕೇವಲ ಶಿಕ್ಷಕ ವೃತ್ತಿ ಅಲ್ಲದೆ ಅದರ ಜೊತೆಗೆ ಹಲವು ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡು, ಅದು ಅಭಿನಯ ಇರ್ಬೋದು, ಬರವಣಿಗೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇವೆಲ್ಲವನ್ನೂ ಮೈಗೂಡಿಸ್ಕೊಂಡು ಶಿಕ್ಷಕ ವೃತ್ತಿಗೆ ಒಂದು ಘನತೆಯನ್ನು ತಂದುಕೊಟ್ಟಿರತಕ್ಕಂಥ ಅಪರೂಪದ ಶಿಕ್ಷಣ ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರೇ ಶ್ರೀಯುತ ಮತ್ತೂರು ಸುಬ್ಬಣ್ಣ ಅವರು. ಮತ್ತೂರು ಸುಬ್ಬಣ್ಣ ಅನ್ನುವಂಥ ಹೆಸರನ್ನಿಟ್ಟುಕೊಂಡು ಮಕ್ಕಳ ಸಾಹಿತ್ಯ ಲೋಕಕ್ಕೆ ಕತೆ, ನಾಟಕ, ಅನೇಕ ಕಾದಂಬರಿಗಳನ್ನು ಕೊಟ್ಟಿರುವಂಥ ಶ್ರೀಯುತರು ಶಿಕ್ಷಕರಾಗಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂಥವರು. ಆದರೆ ಶಿಕ್ಷಣದ ಪ್ರೇರಣೆಗೆ, ಶಿಕ್ಷಣದ ಅಭಿವೃದ್ಧಿಗೆ ನಂತರದ ದಿನಮಾನಗಳನ್ನು ಮೀಸಲಾಗಿಟ್ಟಂಥವ್ರು. ಅಂದರೆ 4.5 ದಶಕಗಳ ಕಾಲ ಇವರ ದಣಿವರಿವದ ದುಡಿಮೆ ಶಿಕ್ಷಣ ಕ್ಷೇತ್ರದಲ್ಲಿ. ಅದಕ್ಕಾಗಿ 2 ಬಾರಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಯುತರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸಹಳ್ಳಿ ಮತ್ತೂರು ಇವರ ಗ್ರಾಮ. ಒಂದು ಸಾಂಪ್ರದಾಯಿಕ ಕುಟುಂಬದಿಂದ ಬಂದ ಇವರು ಶಿಕ್ಷಣ ವೃತ್ತಿಯ ಜೊತೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವ್ರು. ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ವಿದ್ಯಾಕೇಂದ್ರ ಪರಿಕ್ರಮ ಶಾಲೆ ಬನಶಂಕರಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದಂಥವ್ರು. ಬೆಂಗಳೂರಿನ ವಾಗ್ದೇವಿ ವಿಲಾಸ ಶಾಲಾ ಸಮೂಹದ ಶೈಕ್ಷಣಿಕ ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. ಇದೀಗ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮೊದಲು 3 ದಶಕಗಳಿಗೂ ಹೆಚ್ಚು ಕಾಲ ದೇಶದ ನಾನಾ ಭಾಗಗಳಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕೆಲಸ ಮಾಡಿದಂಥ ಹಿರಿಮೆ. ಶ್ರೀಯುತರ ಸಾಹಿತ್ಯ ಸಾಧನೆಗಾಗಿ ಅತ್ತಿಬಬ್ಬೆ ಸಾಹಿತ್ಯ ಪ್ರಶಸ್ತಿ, ಮೇವುಂಡಿ ಮಲ್ಲಾಯಿ ಸಾಹಿತ್ಯ ಪ್ರಶಸ್ತಿ, ಹಾಗೆಯೇ ಡಾಕ್ಟರ್ ನಾ ಡಿಸೋಜ ಪ್ರಶಸ್ತಿ ಮೊದಲಾದ ಗೌರವಗಳಿಗೆ ಭಾಜನರಾಗಿದ್ದಾರೆ. ಬನ್ನಿ, ಇಂಥ ಶಿಕ್ಷಣ ಕ್ಷೇತ್ರದ ತಜ್ಞರನ್ನು ಅವರು ನಡೆದು ಬಂದ ಹಾದಿಯ ಮೂಲಕ ನಾವೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ? ಒಂದು ಪ್ರಯತ್ನ ಭೀಮವಾಹಿನಿಯಲ್ಲಿ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ಕಾರ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಮತ್ತೂರು ಸುಬ್ಬಣ್ಣ ನಿಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟಿದ್ರಿ. ಸರ್, ನನಗೆ ಮೂಲತಃ ಈ ಥರದ ಒಂದು ಹೆಜ್ಜೆ ಗುರುತು ಬಿಡೋದಕ್ಕೆ ಎಲ್ಲರಿಂದನೂ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಬಾಲ್ಯದ ಕುಟುಂಬದ ಒಂದು ಪ್ರೇರಣೆ ಸಂಸ್ಕಾರನೂ ಕಾರಣ ಇರಬಹುದಾ? ಖಂಡಿತ 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 ಸರ್. ಮೊಟ್ಟ ಮೊದಲನೆಯದಾಗಿ ಶಿಕ್ಷಕನಾಗಿ ನಾನು ಬರೋದಕ್ಕೆ ಪ್ರೇರಣೆ ನೀಡಿದಂಥವರು ನನ್ನ ಮೇಷ್ಟ್ರಾಗಿದ್ದಂತಹ MN ಸೂರ್ಯನಾರಾಯಣ ಹಾಗೂ ಕಟ್ಟೇಪುರದ ಅವರು ಹರಿಹರದವರು ಕೆ ಕೃಷ್ಣಶಾಸ್ತ್ರಿ ಅಂತ. ಅವರು ನನಗೆ ಪಾಠವನ್ನು ಮಾಡ್ತಿದ್ದಾಗ ನನ್ನ ಹೈಸ್ಕೂಲ್ ದಿವಸಗಳಲ್ಲಿ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಆಗಲೇ ನನ್ನ 12ನೇ ವಯಸ್ಸಿನಲ್ಲೇ ನಾನು ಆಲ್ಮೋಸ್ಟು ತೀರ್ಮಾನ ಮಾಡಿದ್ದೆ, ಆದರೂ ಶಿಕ್ಷಕನ್ನೇ ಆಗಬೇಕು ಅಂಥೇಳಿ. ಯಾಕೆಂದರೆ ಅವರು ಅಷ್ಟರ ಮಟ್ಟಿಗೆ ನನಗೆ ಪರಿಣಾಮ ಬೀರಿದರು. ಸೂರ್ಯಮೇಷ್ಟ್ರು ಅಂತ ನಾವು ಕರೀತಾ ಇದ್ವಿ ಸೂರ್ಯ ನಾರಾಯಣ ಅವರನ್ನು. ಕೃಷ್ಣಶಾಸ್ತ್ರಿಗಳನ್ನು KKS ಅಂತ ಪ್ರೀತಿಯಿಂದ ಕರೀತಾ ಇದ್ವಿ. ಅವರು ಕೇವಲ ತರಗತಿಯ ಒಳಗಡೆ ಶಿಕ್ಷಕರಾಗಿ ಇರಲಿಲ್ಲ, ನಮ್ಮ ಜೀವನವನ್ನೇ ಬದಲಾಯಿಸಿದಂತಹ, ಜೀವನಕ್ಕೆ ಅಗತ್ಯವಾದಂತಹ ಮೌಲ್ಯಗಳನ್ನು ನಾವು ಕಂಡುಕೊಳ್ಳೋದಕ್ಕೆ, ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ತುಂಬ ಸಹಾಯ ಮಾಡಿದರು ಸರ್. ಏನು ಟೋಟಲ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಅಂತೀವಲ್ಲ ನಾವು. ಹೌದು ಸರ್, ಅದು ಕೇವಲ ಶಿಕ್ಷಕ ಕೇವಲ ತರಗತಿಗೆ ಅದು ಸೀಮಿತವಾಗಿರಲಿಲ್ಲ. ಅದು ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಎಪಿಸೋಡ್ ಹೇಳಲೇಬೇಕು ಅನ್ನಿಸ್ತಾ ಇದೆ. ನಾನು 6-7ನೇ ಕ್ಲಾಸಲ್ಲಿದ್ದಾಗ ಈ ಚಂದ್ರಮತಿಯ ಪ್ರಲಾಪ ಅಂತ ಹೇಳಿಬಿಟ್ಟು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ನಂಗೆ 3-4 ಪದ್ಯಗಳನ್ನು ಇಟ್ಟಿದ್ದರು. ಅದು ನಾನು ಉರು ಹೊಡೆದು ಅದರ ಅಭಿನಯ ಮಾಡಿದ್ದೆ ಚಂದ್ರಮತಿಯಾಗಿ. ಅದೇ ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣಶಾಸ್ತ್ರಿಗಳು ಬಂದಿದ್ದರು. ಅವರು ಎಷ್ಟು ಅದರ ಬಗ್ಗೆ ಅವರಿಗೆ ಇಷ್ಟ ಆಯಿತು ಅಂತಂದರೆ, ಹಾರನಹಳ್ಳಿ ಅಂತ ನಮ್ಮ ಶಿವಮೊಗ್ಗದ ಹತ್ತಿರ ಇದೆ, ಅಲ್ಲಿ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಅಲ್ಲಿಗೆ ನನ್ನನ್ನು
ಕರ್ಕೊಂಡು ಹೋದ್ರು ಇದೇ ಇದನ್ನು ಮಾಡಿಸೋದಕ್ಕೆ. ನನಗೆ ಆಗ ನಂಗೆ 12 ವರ್ಷ ಅಷ್ಟೆ, 12 ಅಥವಾ 13 ಒಳಗಡೆ. ಅಲ್ಲಿಗೆ ಎಸ್ ವಿ ರಂಗಣ್ಣ ಅವ್ರು ಬಂದಿದ್ರು ಗೆಸ್ಟ್ ಆಗಿ. ನಾನು ಚಂದ್ರಮತಿ ಪ್ರದಾಪವನ್ನು ಮಾಡಿದೆ, ತುಂಬ ಇಷ್ಟಪಟ್ಟರು. ಮೈಸೂರಿಗೆ ಬಂದಾಗ ಬಾರಪ್ಪ ಅಂತ ರಂಗಣ್ಣವ್ರು ಹೇಳಿದರು. ಹಾಗಾಗಿ ನಾನು ಈಗ ನನ್ನ ಶಿಕ್ಷಣ ಬಿ ಎಸ್ ಸಿ ಓದಿದೆ, ಒಂದು 3-4 ವರ್ಷ ಗ್ಯಾಪ್ ಆಗಿಬಿಡ್ತು. ನಮ್ಮ ಕೃಷ್ಣಶಾಸ್ತ್ರಿಗಳನ್ನು ನೋಡೋಕ್ಕಾಗಲಿಲ್ಲ. ಯಾವತ್ತೋ ಬೈ ಚಾನ್ಸ್ ನನ್ನ ಕಾಲೇಜಿನಲ್ಲಿ ಎದುರಾದರು. ನಾನು ಸರ್ ಅಂದೆ, ಅವ್ರಿಗೆ ಗೊತ್ತಾಗಲಿಲ್ಲ ಸರ್ ನಾನು ಚಂದ್ರಮತಿ ಅಂದೆ. ತಕ್ಷಣ ಗೊತ್ತಾಯ್ತು ಅವ್ರಿಗೆ, ಅಂದರೆ ಹೇಗೆ ಅವರು ಕನೆಕ್ಟ್ ಮಾಡಿಕೊಂಡ್ರು ಅಂತ. ಆಮೇಲೆ ಎಸ್ ವಿ ರಂಗಣ್ಣ ಅವ್ರದ್ದು ಹಾಗೆ ಆಯ್ತು. ನಾನು ಎಮ್ ಎಡ್ ಅನ್ನು ಮೈಸೂರಿನಲ್ಲಿ ಓದಿದೆ. ವರ್ಷದ ನಂತರ ನನ್ನ ಪಕ್ಕದ ಮನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಸ್ ವಿ ರಂಗಣ್ಣವ್ರ ಮನೆ ಪಕ್ಕದ ಕೃಷ್ಣಮೂರ್ತಿಪುರಂ 4th main, ಪಕ್ಕದ ಮನೆ ರಂಗಣ್ಣವ್ರ ಮನೆ ಅಂತಲೇ ಗೊತ್ತಿಲ್ಲ ನನಗೆ. ನಮ್ಮ ಪಕ್ಕದಲ್ಲಿ ನಾನು ನಮ್ಮ ಅಣ್ಣ ಒಂದು ರೂಮ್ ಮಾಡ್ಕೊಂಡಿದ್ವಿ. ಇನ್ನೇನು ಪರೀಕ್ಷೆ ಎಲ್ಲ ಆಯಿತು, ಇನ್ನು ಅಲ್ಲಿ ಖಾಲಿ ಮಾಡಬೇಕು, ಒಂದು ಪ್ರಯತ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೋಗಿ ಗುರುಗಳೇ ನಮಸ್ಕಾರ ಅಂದೆ. ಯಾರು ಗೊತ್ತಾಗಲಿಲ್ಲಪ್ಪ ಅಂದರು. ನಾನು ಸರ್ ಚಂದ್ರಮತಿ ಹಾರನಹಳ್ಳಿಯಿಂದ. ತಕ್ಷಣ ಗೊತ್ತಾಯ್ತು, ಏನಪ್ಪ ಈಗ ಬರ್ತಾ ಇದೆಯಾ, ವರ್ಷದ ಮೊದಲೇ ಬಂದಿದ್ದರೆ ನಮ್ಮ ಮನೇಲೇ ಇರ್ಬೋದಾಯ್ತು. ಅವರು 3-4 ಜನ ವಿದ್ಯಾರ್ಥಿಗಳನ್ನ ನಮ್ಮ ಮನೇಲಿ ಇಟ್ಕೊಂಡು ಓದಿಸ್ತಾ ಇದ್ರು. ಆದರೂ ಅವರ ದರ್ಶನ ಆಯ್ತು ಸರ್. ಹೀಗೆ ನನಗೆ ಪ್ರೇರಣೆ ನೀಡಿರುವಂಥ ಮೇಷ್ಟ್ರುಗಳಲ್ಲಿ ಕೃಷ್ಣಶಾಸ್ತ್ರಿಗಳು ಎಮ್ ಎನ್ ಸೂರ್ಯನಾರಾಯಣ ಅವ್ರದ್ದು ಒಂದು ಹೇಳಲೇಬೇಕು. ಅವ್ರು ಹೇಳೋದು, ನೋಡೋ ಬಾಲು ಮಕ್ಕಳನ್ನು ಹೇಗೆ ನಾವು ನೋಡಬೇಕು ಅಂದರೆ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ನಾವು ಕೂತ್ಕೊಂಡು ನೋಡಬೇಕು ಅಷ್ಟೇ. ನಮ್ಮ ನೀನು ಮೇಷ್ಟ್ರು ಪರಿಪೂರ್ಣ ಮೇಷ್ಟ್ರು ಆಗ್ತೀಯ, ಅವರಿಗೆ ಏನೇನು ಬೇಕು, ಮಕ್ಕಳು ಆಟ ಆಡ್ತಾರ ಆಟಕ್ಕೆ ವ್ಯವಸ್ಥೆ, ಇನ್ನೊಂದು ಮಾಡ್ತಾರ ಅದಕ್ಕೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಮಾಡೋದು. ನಾವು ಈಗಿನ ಇತ್ತೀಚಿನ ಕಾನ್ಸೆಪ್ಟ್ ಕೂಡ ಅದೇ, ಫೆಸಿಲಿಟೇಟರ್ ಅಂತೀವಿ ನಾವು ಅಷ್ಟೇ. ನಾವು ಮೇಲಿಂದ ಮಕ್ಕಳಿಗೆ ತೀರ್ಥ ಹಾಕ್ತೀವಿ, ಅವ್ರು ಏನೋ ಹಾಕ್ತಾರೆ ಅನ್ನೋದ್ರಲ್ಲಿ, ಇದನ್ನು 55 ವರ್ಷಗಳ ಹಿಂದೆಯೇ ನಮ್ಮ ಮಿಸ್ಟರ್ ಹೇಳಿದರು ಸರ್. ಹಾಗಾಗಿ ಅವರು ನನ್ನ ಮಟ್ಟಿಗೆ ಪ್ರಾತಸ್ಮರಣೀಯರು, ಶ್ರೀ ಸೂರ್ಯನಾರಾಯಣ ಮತ್ತು ಕೃಷ್ಣಶಾಸ್ತ್ರಿ. ಶಾಸ್ತ್ರಿಗಳು ಅಂದರೆ ಶಿಕ್ಷಕರಾಗೋದಕ್ಕೆ ನಾವು ಇವತ್ತೊಂದು ಸರ್ಟಿಫಿಕೇಟ್ ಅಷ್ಟೇ ಮುಖ್ಯ ಅಂದ್ಕೊಂಡಿದ್ದೀವಿ. ಓಕೆ, ಆದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ಮಕ್ಕಳನ್ನು ತಲುಪೋದಕ್ಕೆ, ಯಾಕೆಂದರೆ ಮಕ್ಕಳು ಇವರು ನಮ್ಮ ಮೇಷ್ಟ್ರ ಅಲ್ವಾ ಅಂತೇಳಿ ಜಡ್ಜ್ ಮಾಡಿಬಿಡ್ತಾರೆ. ಅವ್ರು ನಿಜವಾದ ತೀರ್ಮಾನ ಕೊಡುವಂಥ ನ್ಯಾಯಮೂರ್ತಿಗಳು. ಹಾಗಾಗಿ ಅವರಲ್ಲಿ ಭರವಸೆ ಹುಟ್ಟಿಸುವಂಥ ಮೇಷ್ಟ್ರ ಆಗಬೇಕು ಅಂದರೆ ಇನ್ನೇನೋ ಬೇಕಾ ಸರ್? ಖಂಡಿತವಾಗಿ ನಿಮ್ಮ ಪ್ರಶ್ನೆ ನನಗೆ ಎಲ್ಲವನ್ನೂ ತಕ್ಷಣ ಹೇಳುವಂಥ ಒಂದು ಉತ್ಸಾಹ ಬರ್ತಾ ಇದೆ. ಯಾಕೆಂದರೆ ಅದೃಷ್ಟಕ್ಕೆ ನಾನು ಯಾವ ವೃತ್ತಿಯನ್ನು ಆರಿಸ್ಕೊಂಡು ನನಗೆ ಮೊದಲಿನಿಂದಲೂ ಇದರಲ್ಲಿ ಅದಮ್ಯ ವಿಶ್ವಾಸ ಕೂಡ. ಆಮೇಲೆ ಯಾವ ಆಪರ್ಚುನಿಟೀಸ್ ಅಂತ ನಾವು ಏನು ಕರಿತೀವಿ ಅದು ನಾನು ಬಿಡಲಿಲ್ಲ. ಮೊಟ್ಟ ಮೊದಲ ನನ್ನನ್ನು ಅಸ್ಸಾಮಿಗೆ ಕಳಿಸಿದರು. ನನಗಾಗಿ 20 ವರ್ಷ ಅಷ್ಟೇ, 6 ವರ್ಷ ಅಸ್ಸಾಮಲ್ಲಿದ್ದೆ. ಮೊಟ್ಟ ಮೊದಲು ನಾನು ಮಾಡಿದ್ದು ಅಂದರೆ ಅಸ್ಸಾಮಿ ಭಾಷೆ ಕಲ್ತಿದ್ದು, ಓದೋದಕ್ಕೆ ಬರೆಯೋದಕ್ಕೆ ಮಾತಾಡೋದಕ್ಕೆ. ಅಸ್ಸಾಮಿ ನಾಟಕಗಳಲ್ಲೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಸ್ನೇಹಿತರ ಇದನ್ನು ಸಹಾಯ ತಗೊಂಡು ಸುಮಾರು 30-40 ಅಸ್ಸಾಮಿ ಮಕ್ಕಳ ಕಥೆಗಳನ್ನು ಕನ್ನಡಕ್ಕೆ ನಾನು ತರ್ಜುಮೆ ಮಾಡಿದ್ದೀನಿ. ಇದು ನಾನು ಹೇಳ್ತಿರೋದು 75-76 ಇಸ್ವಿದು. ಅದು ತರಂಗದಲ್ಲೆಲ್ಲೂ ಬಂತು. ಬಿಹು ಅಂತ ಹೇಳಿ ಒಂದು ಆರ್ಟಿಕಲ್ ಬಂತು, ಅಲ್ಲಿ ಒಂದು ಚಾರಿತ್ರಿಕವಾದಂತಹ ಸಾಂಪ್ರದಾಯಿಕ ನೃತ್ಯ ಬಿಹು. ಅದ್ರ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಶಿಕ್ಷಕನಾದವನು ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲ ಅವಕಾಶಗಳನ್ನು ಬಳಸ್ಕೋಬೇಕು ಅಂತ. ನನಗೆ ಮೊದಲಿಂದ ಡ್ರಾಮಾ ನಾಟಕದಲ್ಲಿ ಅಭಿನಯದಲ್ಲಿ ಅಭಿರುಚಿ. ಹಾಗಾಗಿ ನನ್ನ ಶಾಲೆಯಲ್ಲಿ ಯಾವ ಇದನ್ನು ಕೊಟ್ಟರೂ ಕೂಡ ಮಕ್ಕಳನ್ನು ತಯಾರು ಮಾಡ್ತಾಯಿದ್ದೆ ಅಭಿನಯಕ್ಕೆ. ನನಗೆ ಡ್ಯಾನ್ಸ್, ನಮ್ಮ ಜಾನಪದ ನೃತ್ಯಗಳು ಅಂದರೆ ತುಂಬ ಇಷ್ಟ. ಅಸ್ಸಾಮಿ ಮಕ್ಕಳನ್ನು ನಮ್ಮ ಕನ್ನಡದ ಜಾನಪದ ನೃತ್ಯಗಳಿಗೆ ಕೂಡ ನಾನು ಅವರನ್ನು ತಯಾರು ಮಾಡಿದ್ದೆ. ಶಿಕ್ಷಕನಿಗೆ ಆ ಉತ್ಸಾಹ ಇರಬೇಕು, ಕಲಿಬೇಕು, ನಾನು ದಿವಸ ಕಲಿಬೇಕು, ಇವತ್ತು ಏನಾದರೂ ಹೊಸದು ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇದ್ರೆ ಮಾತ್ರ ಅವನು ಮಕ್ಕಳ ದೃಷ್ಟಿಯಿಂದ ದೊಡ್ಡವನಾಗ್ತಾನೆ ಸರ್. ಅಂದರೆ ಅವಕಾಶಗಳು ಬರಲಿ ಅಂತ ಅನ್ನೋದಲ್ಲ, ಕಾಯೋದೇ ಅಲ್ಲ, ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋದು ಮಾತು, ಸೃಷ್ಟಿಸಿಕೊಂಡು ನಾವು ಮುನ್ನುಗ್ಗಬೇಕು. ನಿಮಗೆ ಇನ್ನೊಂದು ಹೇಳಲೇಬೇಕು ಸರ್. ಈಗ 2016 ಡಿಸೆಂಬರ್ನಲ್ಲಿ ನಾನು ಗೋಹಟಿಗೆ ಹೋಗಿದ್ದೆ, ಅಲ್ಲಿ ಪಾಠ ಮಾಡಿದ್ದೆ 40 ವರ್ಷದ ಹಿಂದೆ. ಈ ವಾಟ್ಸಪ್ಪಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ವಾಟ್ಸಪ್ಪು ಫೇಸ್ಬುಕ್ಕಿಗೆ. ಆ ಹಳೆ 40 ವರ್ಷದ ಹಿಂದೆ ಯಾರಿಗೆ ನಾನು ಪಾಠ ಮಾಡಿದ್ದೋ ಅವರೆಲ್ಲ ಮತ್ತೆ ಪರಿಚಿತರಾಗಿ ಒಂದು ಗುಂಪನ್ನು ಮಾಡಿಕೊಂಡು ನನ್ನನ್ನು ಗೋಹಟಿಗೆ ಕರ್ಸ್ಕೊಂಡ್ರು ಏರೋಪ್ಲೇನಲ್ಲಿ. ಏರೋಪ್ಲೇನಲ್ಲಿ ಕರ್ಸ್ಕೊಂಡು ಒಂದು ಅಲ್ಲಿರೋ ಯಾರ್ಯಾರೋ ಟೀಚರ್ಸ್ ಬದುಕಿದ್ರು, ಒಂದು 7-8 ಜನ ಬದುಕಿದ್ರು, ಅವರನ್ನು ಕರೆಸಿದ್ರು. ಒಂದು 20-25 ಜನ ಹುಡುಗರು ಯಾರಿಗೆ ನಾನು ಪಾಠ ಮಾಡಿದ್ನೋ
ಅವರು ಎಲ್ಲ ಸೇರಿದ್ರು. ಒಬ್ಬೊಬ್ರು ಸಾರ್ ಇವತ್ತು ನಾವು ಏನಾದ್ರೂ ಆಗಿದ್ರೆ ನಿಮ್ಮಿಂದಾನೇ ಅಂಥದ್ದೇನು ಮಾಡಿಲ್ಲ ಅಂತ ಗೊತ್ತು, ಆದರೂ ಕೂಡ ನೀವು ಹೇಳ್ದಂಗೆ ಕೇವಲ ತರಗತಿಯ ಗೋಡೆಗಳಿಗೆ ಮೀಸಲಾಗದೆ ಆ ಮಕ್ಕಳಿಗೆ ಬಹುಶಃ ಹೊರ ಪ್ರಪಂಚಕ್ಕೆ ನಾವು ಅವರನ್ನು ನಾವು ಇದು ಮಾಡಿಕೊಟ್ಟಿದ್ವಿ ಅಂತ ಅನ್ಸುತ್ತೆ. ಒಂದು ನೆನಪು ಬರ್ತಾ ಇದೆ, ಮಕ್ಕಳನ್ನು ನಾನು ಸಂಡೇ ಬ್ರಹ್ಮಚಾರಿ ಏನು ಕೆಲಸ ಭಾನುವಾರ ನನ್ನ ಹತ್ತಿರದಲ್ಲಿರೋ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಇವತ್ತು ಅಲ್ಲಿ ಬ್ರಹ್ಮಪುತ್ರನೇ ಇದೆ ಇದರಲ್ಲಿ ಗುವಾಹಟಿನಲ್ಲಿ ನಾನು ಚಾರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಸುಮಾರು ಒಂದು 2-3 ಕಿಲೋಮೀಟ್ರು ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿ ಆಗಲೇ ಅವ್ರಿಗೆ ಪಾಠ ನೋಡಿ, ಆ ಹಕ್ಕಿ ನೋಡಿ, ಆಮೇಲೆ ಇದು ನೋಡಿ, ಇದು ಮರದ ಇದು ಬಿಡುಗುಗಳು, ಇದನ್ನು ನಾವು ಸೌಂದರ್ಯ ಇದಾಗಿ ಉಪಯೋಗಿಸ್ಬೋದು, ಕಾಗೆ ಬಂಗಾರ. ಹೀಗೆ ಮಕ್ಕಳಿಗೆ ಕೇವಲ ತರಗತಿಯಲ್ಲಿ ಶಿಕ್ಷಣ ಕೊಡದೇನೆ ಹೊರಗಡೆ ಕೂಡ ಕೊಡುವಂಥ ಒಂದು ಅವಕಾಶ, ಅದಕ್ಕೆ ಆ ಮಕ್ಕಳು ಇವತ್ತಿಗೂ ಜ್ಞಾಪಿಸ್ಕೊತಾರೆ. ಅಲ್ವಾ ಸರ್, ಅದು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಸರ್? ನನ್ನ ಆರಂಭದಲ್ಲಿ ಅಸ್ಸಾಂ, ಅಸ್ಸಾಮಲ್ಲೇ 3 ಶಾಲೆಯಲ್ಲಿ, ಯಾಕಂದರೆ ಪ್ರಿನ್ಸಿಪಾಲ್ಗಳು ಸರ್ ಬಾಲಸುಬ್ರಹ್ಮಣ್ಯ ನಮ್ಮ ಶಾಲೆಗೆ ಕಳಿಸಿ, ನಮ್ಮ ಶಾಲೆಗೆ ಕಳಿಸಿ ಅಂತ. ಅದೊಂಥರ ಚೆನ್ನಾಗಿತ್ತು. 6 ವರ್ಷ ಅಲ್ಲಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬಂದೆ, ಜಾಲಹಳ್ಳಿನಲ್ಲಿ FOS ಇದರಲ್ಲಿ 10 ವರ್ಷ ಇದ್ದೆ, ಲಾಂಗ್ ಟೈಮ್. ಆಮೇಲೆ ಅಲ್ಲಿಂದ ನಂಗೆ ಪ್ರಮೋಷನ್ ಆಯಿತು. ಅಷ್ಟೊತ್ತಿಗೆ ನಾನು ಇಂಗ್ಲೀಷ್ MA ಮಾಡಿದ್ದರಿಂದ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಇನ್ ಇಂಗ್ಲೀಷ್ ಅಂತ ನನಗೆ ಬಡ್ತಿ ಸಿಕ್ಕಿ ಹೈದರಾಬಾದಿಗೆ ಹೋದೆ. ಹೈದರಾಬಾದಲ್ಲಿ 3 ವರ್ಷ ಇದ್ದು ವಾಪಸ್ ಬೆಂಗಳೂರಿಗೆ ಬಂದೆ. NAL ಇಸ್ರೋ ಹಳೆ ಏರ್ಪೋರ್ಟ್ ರೋಡಲ್ಲಿ ಇದೆ, ಅಲ್ಲೊಂದು ಸೆಂಟ್ರಲ್ ಸ್ಕೂಲ್ ಇದೆ, ಅಲ್ಲಿ 9 ವರ್ಷ ಮಾಡಿದೆ. ಆಮೇಲೆ ಮತ್ತೆ 3 ವರ್ಷ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು, ಡೆಲ್ಲಿನಲ್ಲಿ 3 ವರ್ಷ ಇದ್ದೆ. ಆಮೇಲೆ ಹೊಸಪೇಟೆಗೆ ಟ್ರಾನ್ಸ್ಫರ್ ಮಾಡಿದರು. ಅಷ್ಟೊತ್ತಿಗೆ ನಾನು 32 ವರ್ಷ ಕಂಪ್ಲೀಟ್ ಮಾಡಿದ್ದೆ. ಮನೆಯಲ್ಲಿ ನನ್ನ ತಾಯಿ ಆರೋಗ್ಯ, ನಮ್ಮ ಮನೆಯವ್ರ ಮೇಲೆ ಸ್ವಲ್ಪ ಪ್ರೆಷರ್ ಬೀಳ್ತಾ ಇತ್ತು, ಮಕ್ಕಳ ಓದು. ಹಾಗಾಗಿ ನಾನು 8 ವರ್ಷ ಇನ್ನೂ ಕೈಯಲ್ಲಿದ್ದಾಗಲೇ VR ಅಂತ ಏನು ಕೊಳ್ತೀರಾ ಅಂತ ತಗೊಂಡೆ. ಆ VR ತೊಗೊಂಡ್ಮೇಲೆ ಪ್ರಿನ್ಸಿಪಲ್ 10 ವರ್ಷ ಆಗಿದ್ದೀನಿ. ಆಮೇಲೆ ಶೈಕ್ಷಣಿಕ ಸಲಹೆಗಾರನಾಗಿದ್ದೀನಿ. ದೊಡ್ಡ ನನ್ನ ಆಸ್ತಿ, ನನ್ನ ಅನುಭವದ ಆಸ್ತಿ ಅಂದರೆ ಪ್ರೊಫೆಸರ್ ಗುರುರಾಜ್ ಕರಜಗಿಯವರ ಸೃಜನಶೀಲ ಅಧ್ಯಾಪನ ಸಂಸ್ಥೆಯಲ್ಲಿ 1 ವರ್ಷ ಕಾಲ ಅವರ ಒಡನಾಟ ನಂಗೆ ಸಿಕ್ಕಿದ್ದು. ಗ್ರೇಟ್. ಅಲ್ಲಿಂದಾನೆ ಈಗ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿ ನಾನು ನಿರ್ದೇಶಕನಾಗಿ ಇದ್ದೀನಿ. ಒಟ್ಟಾರೆ ಈ ಶಿಕ್ಷಕ ವೃತ್ತಿಯ ಜರ್ನಿ ಬಹಳಷ್ಟು ನಿಮ್ಮನ್ನ ಬೆಳೆಸಿದೆ. ಖಂಡಿತ. ಹಾಗೆ ನಾಳಿನ ಪೀಳಿಗೆನೆ ಬೆಳೆಸೋದಕ್ಕೆ ಬಹಳ ದೊಡ್ಡ ಸಾಧನ ಆಗಿದೆ. ಖಂಡಿತ, ಖಂಡಿತವಾದ ಮಾತು ಸರ್. ಸಾಹಿತ್ಯದ ಸಂಪರ್ಕ ಸಂಸರ್ಗ ಯಾವಾಗ ಸರ್? ನನಗೆ ಮೊದಲಿಂದಲೂ ಸಾಹಿತ್ಯ ಅಂತಂದ್ರೆ ಸ್ವಲ್ಪ ಇಷ್ಟ. ನೀವು ನಂಬ್ತಿರೋ ಇಲ್ವೋ, ಕನ್ನಡ ನಾನು ಕಲಿತೇ ಇಲ್ಲ. ಯಾಕೆ ಅಂತಂದರೆ ಮಿಡ್ಲ್ ಸ್ಕೂಲ್ ತನಕನೇ ಕನ್ನಡ ಕಲ್ತಿದ್ದು, ಹೈಸ್ಕೂಲ್ನಲ್ಲಿ ಸಂಸ್ಕೃತ, PUC ಸಂಸ್ಕೃತ, ಡಿಗ್ರಿನಲ್ಲಿ ಸಂಸ್ಕೃತ. ಕನ್ನಡ ಕಲಿಯುವಂಥ ಅವಕಾಶ ಬರಲಿಲ್ಲ. ಆದರೆ ನನಗೆ ಸಾಹಿತ್ಯದಲ್ಲಿ ನನ್ನ 10ನೇ ವಯಸ್ಸಿಗೆ ನನ್ನ ಮೊದಲ ಆರ್ಟಿಕಲ್ ಬಂತು. ಸಂಯುಕ್ತ ಕರ್ನಾಟಕದಲ್ಲಿ ನಾನು ಮೆಚ್ಚಿದ ವ್ಯಕ್ತಿ ಬಗ್ಗೆ 100 ಪದದಲ್ಲಿ ಬರೀರಿ ಅಂತಿತ್ತು. ಯಾರ್ಯಾರನ್ನು ಬರಿಬೋದಾಗಿತ್ತು, ಹಿಸ್ಟಾರಿಕಲಿ ಫೇಮಸ್ಸು ಅಂಥವ್ರನ್ನೆಲ್ಲ. ಆದರೆ ನಾನು ಆರಿಸ್ಕೊಂಡಿದ್ದು ನಮ್ಮೂರು ಮತ್ತೂರಿಗೂ ಹೊಸಳಿಗೂ ಮಧ್ಯೆ ತುಂಗಾ ನದಿ ಇದೆ, ಅದನ್ನು ಒಂದು ಹರಿಗೋಲ್ ಮೂಲಕ ಒಬ್ಬ ಮಾಯಣ್ಣ ಅನ್ನೋನು ತಲುಪಿಸ್ತಾರೆ. ಅಂಬಿಗನ ಬಗ್ಗೆ ನಾನು ಬರೆದಿದ್ದೆ, ನನ್ನ ಮೆಚ್ಚಿನ ವ್ಯಕ್ತಿ ಮಾಯಣ್ಣ ಅಂತ. ಅದನ್ನು ಬಸವಾನಿ ರಾಮಶರ್ಮ ಅಂತನವರು ಗಾಂಧಿವಾದಿಗಳು ಸಾಹಿತಿಗಳು ಸುಮಾರು 4 ವರ್ಷ ಆದಮೇಲೆ, ನೀನೇ ಅಲ್ಲೇನಪ್ಪ ಬಾಲಸುಬ್ರಹ್ಮಣ್ಯ ಹೊಸಳ್ಳಿಯವನು, ಹೌದಪ್ಪ ನೀವೊಂದು ಮಾಯಣ್ಣನ ಬಗ್ಗೆ ಒಂದು ಇದು ಬರೆದಿದ್ಯಲ್ಲ. ಹೌದು ಸರ್, ತುಂಬ ಚೆನ್ನಾಗಿ ಬರೆದಿದೆಯಾ, ಹಾಗೆ ಬರಿ ಅಂತಂದರು. ನನಗೆ ಅದೊಂದು ತುಂಬ ಒಳ್ಳೆ ಪ್ರೇರಣೆ ಸಿಕ್ತು. ಯಾವುದು ರಾಷ್ಟ್ರಮಟ್ಟದ ಯಾವುದೋ ವ್ಯಕ್ತಿತ್ವವನ್ನು ಗುರುತಿಸಬಹುದಾಗಿತ್ತು, ಆದರೆ ಒಬ್ಬ ಕಾಯಕಷ್ಟನ್ನೆಲ್ಲ ಗುರುತಿಸ್ಕೊಂಡ್ರಿ. ಹೌದು ಸರ್. ಅದು ಅಂದರೆ ನಿಮ್ಮ ಸಾಹಿತ್ಯದ ನೋಟ ಯಾವ ಕಡೆ ಇರುತ್ತೆ? ಖಂಡಿತ, ನಿಮ್ಮ ಮಾತು ನಿಜ, 100% ನಿಜ. ಯಾಕೆಂದರೆ ನನ್ನ ಬಹುತೇಕ ಕತೆಗಳಲ್ಲಿ ಅಂಥವ್ರು ಬರ್ತಾರೆ ಸರ್, ಅಂಥವರೇ ಬರೋದು. ಆಮೇಲೆ ಮಕ್ಕಳು, ಮಕ್ಕಳೇ ನನ್ನ ಹೀರೋ ಸುಮಾರು ಕತೆಗಳಲ್ಲಿ. ಅದು ಆ ಸಮಯಕ್ಕೆ ಅದ್ಭುತ, ಅಸಾಧ್ಯ ಅಂತ ಅನಿಸಿದ್ರು ನನ್ನ ದೃಷ್ಟಿನಲ್ಲಿ ಕತೆಗಾರನಾಗ ಅದು ಸಾಧ್ಯ ಆಗಬಹುದು ಅಂತ. ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸರ್. ಇತ್ತೀಚೆಗೆ ಬಂದಂಥ ಒಂದು ನನ್ನ ಕತೆ ಪರದೆಯ ಹಿಂದೆ ಅಂತ ಹೇಳ್ಬಿಟ್ಟು, ಈಗಿನ ಮಕ್ಕಳು ಮೊಬೈಲ್ ಇಟ್ಕೊಂಡು ಅಟಕ ಅಂತ ಮಾಡ್ತಿರ್ತಾರೆ. ಅದು ಅಪ್ಪ ಅಮ್ಮಂದ್ರಿಗೆ ಬೇಸರನೇ. ಸಂಜೆ 6 ಗಂಟೆ 6:30 ಅಮ್ಮ ಅಡುಗೆ ಮಾಡ್ತಿರ್ತಾರೆ, ಮಗು ಹತ್ರ ಟಕ್ 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 ಅಂತ ಹೇಳಿ ಬಾಗಿಲು ಸದ್ದಾಗತ್ತೆ. ಏ ಹೋಗೋ, ಯಾರೋ ಬಂದಿಯಾರೆ ಬಾಗಿಲು ತೆಗೆಯೋ ಅಂತಾನೆ. ಅವನು ಮೊಬೈಲ್ನ ಆ ಕಡೆ ನೋಡೋದೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾಗತ್ತೆ, ಇನ್ನೊಂದು ಸತಿ ಹೇಳ್ತಾಳೆ ಅಮ್ಮ, ಸಿಟ್ಟು ಮಾಡ್ಕೋತಾಳೆ. ಅಷ್ಟೊಂದು ಮಗುನೇ ಇರೋದಿಲ್ಲ ಅಲ್ಲಿ, ಬಂದು ಬಾಗಿಲು ತೆಗಿತಾಳೆ.
ಮಗುನು ಕಾಣಿಸೋದಿಲ್ಲ, ನೋಡಿದ್ರೆ ಕಳ್ಳ. ನೇರವಾಗಿ ಅವಳು ಕತ್ತಿಗೆ ಕೈ ಹಾಕ್ಬಿಟ್ಟು, ಆಮೇಲೆ ಬಾಯಿಗೆ ಟೇಪ್ ಹಾಕ್ಬಿಟ್ಟು, ಆಮೇಲೆ ಮರಕ್ಕೆ ಮಂಚ ಕಟ್ಟಿ ಸರ ಗಿರ ಎಲ್ಲ ತಗೊಂಡು ಹೊರಟೋಗ್ಬಿಡ್ತಾನೆ. ಆಮೇಲೆ ಹುಡುಗ ಕಾಣಿಸ್ಕೊಳತ್ತೆ, ಅಮ್ಮನಿಗೆ ನೀರು ಕೊಡುತ್ತೆ. 5 ನಿಮಿಷ ಆಗಿಲ್ಲ, ಮತ್ತೆ ಟಕ್ 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 ಅಂತ ಬರುತ್ತೆ. ಅಮ್ಮ ಗಾಬರಿದ, ತೆಗಿಬೇಡ ತೆಗಿಬೇಡ ಬಾಗಿಲು ಅಂತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಯಾಕೆಂದರೆ ಅವನ ಬಾಗಿಲು ತೆಗೆದೇ ಹೋಗಿದ್ದೆ ಇರ್ತಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ, ಒಂದು ಫೋಟೋ ತರಿಸ್ತಾ, ಇವನು ಬಂದಿದ್ದನ ಇಲ್ಲಿಗೆ ಅಂತಾರೆ. ಅಮ್ಮನಿಗೆ ಏನೂ ಹೇಳೋಕ್ಕಾಗಲ್ಲ. ಆ ಫೋಟೋ ನೋಡಿಬಿಟ್ಟು ಮಗು, ಹೌದು ಅಂಕಲ್, ಪೊಲೀಸ್ ಅಂಕಲ್ ಬಂದಿದ್ದ ಇವನು ಅಂತಾರೆ. ನಿಂಗೆ ಆಗ ಗೊತ್ತೋ, ತಮಾಷೆ ಮಾಡ್ತೀನಿ. ಇಲ್ಲ ಅಂಕಲ್, ಅವ್ನು ನಾನು ನೋಡಿದೆ ಕಿಟಕಿನಲ್ಲಿ, ಭಯ ಆಯಿತು, ಅದಕ್ಕೆ ಪರದೆ ಹಿಂದೆ ನಾನು ಔತ್ಕೊಂಡ್ಬಿಟ್ಟಿದ್ದೆ. ಅವನು ಬಂದಾಗ ನಾನು ಫೋಟೋ ತೊಗೊಂಡಿದ್ದೀನಿ ಅಂಕಲ್. ಅವನು ಫೋಟೋ ತೋರಿಸ್ತಾನೆ, ಅದು ಎರಡೂ ಒಂದೇ ಆಗಿರುತ್ತೆ. ಅಂದರೆ ಮಕ್ಕಳಿಗೆ ಅಸಾಧ್ಯವಾದ ಏನೂ ಇಲ್ಲ ಅಂತ ಕಥೆಗಳೇ ಜಾಸ್ತಿ ಸರ್. ಇತ್ತೀಚೆಗಂತೂ ನನಗೆ ನಮ್ಮ ಮಕ್ಕಳನ್ನು ಹೀರೋಗಳಾಗಿ ನೋಡಬೇಕು ಅಂತ. ಸರ್, ಹೆಚ್ಚು ಕಮ್ಮಿ ನೀವು ಆ ಲೆವೆಲ್ ನೋಡಿದ್ರೆ 4 ದಶಕಗಳ ಬರವಣಿಗೆನೂ ಹಾಗೇ ಇದೆ. ನಾ ಕತೆ, ಕವನ, ನಾಟಕ, ದೃಷ್ಟಾಂತಗಳನ್ನೆಲ್ಲ ಹೇಳುವಂಥದ್ದು, ಕಥಾಭಿನಯ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂಥ ಪ್ರಯೋಗನೇ ಮಾಡಿದಿರಿ ಸರ್. ಇವೆಲ್ಲ ನನಗೆ ನೋಡ್ತಾ ಇದ್ರೆ, ಆಮೇಲೆ ಮಕ್ಕಳ ನಾಟಕೋತ್ಸವದಲ್ಲಿ ಅಥವಾ ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದಿರಿ, ಇದೆಲ್ಲ ನೋಡ್ತಾ ಇದ್ರೆ ಇವತ್ತು ನಮ್ಮ ಸಾಹಿತ್ಯ ಲೋಕ ಹೆಂಗಾಗಿದೆ ಅಂದರೆ ಮಕ್ಕಳಿಗೆ ಬರೀತಾರ, ಮಕ್ಕಳ ಸಾಹಿತ್ಯ ಉಪೇಕ್ಷೆ, ಹಾಂ ಉಪೇಕ್ಷೆ ಮಾಡುವಂಥ ಈ ಒಂದು ಮೂದಲಿಕೆ ನಿಮಗೂ ಕೂಡ ತಟ್ಟಿರ್ಬೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ತಟ್ಟಿಲ್ಲ, ನಾನು ಎದೆ ಮುಟ್ಕೊಂಡು ಹೇಳ್ಬೋದು. ಯಾಕೆ ಅಂತಂದರೆ ನಾನು ಮೊದಲೇ ಮನಸ್ಸು ಮಾಡಿದರೆ ಬೇರೆ ಬೇರೆ ಕಥೆಗಳನ್ನಾಗಲಿ ಕಾದಂಬರಿಗಳನ್ನಾಗಲಿ ದೊಡ್ಡವ್ರಿಗೆ ಬರಿಬೋದಾಗಿತ್ತು. ಆದರೆ ನಾನು ಪ್ರತಿನಿತ್ಯ ಮಕ್ಕಳ ಜೊತೆನೇ ಒಡನಾಟ ಇಟ್ಕೊಂಡಿರೋದ್ರಿಂದ ನಾನು ಬರೆದ್ರೆ ಮಕ್ಕಳಿಗೆ ಅಂತ ನಾನು ಸುಮಾರು 30 ವರ್ಷದ ಹಿಂದೆಯೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬೇರೆ ಕತೆ ಬರೆದಿಲ್ಲ ಅಂತಲ್ಲ, ದೊಡ್ಡವ್ರಿಗೂ ಬರೆದಿದ್ದೀನಿ, ಆದರೆ ನನ್ನ ಮೇನ್ ಫೋಕಸ್ ಏನಿದೆ ಅದು ಮಕ್ಕಳ ಸಾಹಿತ್ಯ. ಯಾಕೆಂದ್ರೆ ಮಕ್ಕಳ ಜೊತೆ ನಾವು ದಿವಸ ಓಡಾಡೋದು, ಅವರ ಒಡನಾಟ ಇರೋದು, ಮಕ್ಕಳನ್ನು ಮಕ್ಕಳಾಗಿ ನೋಡುವಂಥ ಒಂದು, ನಾನು ಏನು ಹೇಳಿದೆ, ಮಕ್ಕಳಾಗಿ ನೋಡುವಂಥ ಒಂದು ಅನುಭವ ಇದೆಯಲ್ಲ, ಅದು ನನ್ನ ಕತೆಗಳಲ್ಲಿದೆ ಸರ್. ನನಗೆ ಭಾಳ ಸರಿ ಅನಿಸೋದು, ಆ ಮುಗ್ಧ ಮನಸ್ಸನ್ನು ಮುಟ್ಟುವ, ತಟ್ಟುವ, ಅರಳಿಸುವ ಕೆಲಸ ಇದೆಯಲ್ಲ ಸರ್, ಅದು ಯಾರೂ ಮಾಡಲಾಗದಂಥ ಕೆಲಸ. ಇವತ್ತು ಸ್ವತಃ ಹೆತ್ತು ಹೊತ್ತವರು ಕೂಡ ಮಾಡಲಾಗದಂಥ ಕೆಲಸ. ಎದುರಿನ ಸಮಾಜದಲ್ಲಿ ಮಕ್ಕಳ ಮನಸ್ಸನ್ನು ಕೆರಳಿಸುವ ಬಹಳಷ್ಟು ಘಟನೆಗಳು ನಡೀತಾ ಇದೆ. ಆದರೆ ಈ ಸಾಹಿತ್ಯ ಅಥವಾ ನಿಮ್ಮ ಸಾಂಸ್ಕೃತಿಕ ಕೆಲಸಗಳ ಮೂಲಕ ಆ ಮುಗ್ಧ ಮನಸ್ಸುಗಳನ್ನು ಅರಳಿಸ್ತಾ ಇದ್ದೀರಲ್ಲ, ಅದು ದೊಡ್ಡ ಕೆಲಸ. ಖಂಡಿತ ಮಾತು, ನಂಗೆ ಇದ್ರ ಬಗ್ಗೆ ಕಥಾಭಿನಯ ಅಂತ ನೀವೇನು ಮೆನ್ಷನ್ ಮಾಡಿದ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಈ ಕಥೆ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಒಂದು ಕೋರ್ಸ್ ಮಾಡುವಂಥ ಅವಕಾಶ ಬಂತು. ವಿವಿ ಕಾರಂತರು ಡೈರೆಕ್ಟರ್ ಆಗಿದ್ದಾಗ ನಾನು ಗುವಾಹಟಿನಲ್ಲಿ ಮಾಡಿದ್ದೆ ಆ ಕೋರ್ಸನ್ನು, ಅಸ್ಸಾಮಿನಲ್ಲಿ ಮಾಡಿದ್ದೆ. ಅಸ್ಸಾಮಿ ಕಲ್ತಿದ್ದರಿಂದ ನನಗೆ ಆಡಿಷನ್ ಆಯಿತು, ನಾನು ಸೆಲೆಕ್ಟ್ ಆಗಿದ್ದೆ. ಆಮೇಲೆ ಈ ನಾಟಕಗಳನ್ನು ಬರೆಯುವಂತಹ ಒಂದು ನನಗೆ ಹುಚ್ಚು ಅಂತಲೇ ಕರಿಬೋದು, ಸ್ಕೂಲ್ ಡೇಸಿಂದಲೇ ಇದೆ, ಎಲ್ಲವನ್ನೂ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಕೂಡ. ಹಾಗಾಗಿ ಆಕಾಶವಾಣಿಗೂ ಒಂದು 20 ನಾಟಕಗಳ ಮೇಲೆ ಬರೆದು ಮಕ್ಕಳಿಗೆ ಅದನ್ನು ಪ್ರಸ್ತುತಿಪಡಿಸುವಂಥ ಅವಕಾಶಗಳು ಬಂತು. ಹೀಗಾಗಿ ನಾಟಕ ಅಭಿನಯ ನನ್ನ ಜೊತೆಗೆ ಇದ್ದಿದ್ದರಿಂದ ಶಿಕ್ಷಕ ವೃತ್ತಿ ಇನ್ನೂ ಸಲೀಸಾಯಿತು. ಈ ಕಥಾಭಿನಯ ನಾನು ಕಥೆಗೆ ಚಿಕ್ಕ ಮಕ್ಕಳಿಗೆ ಕತೆ, ದೊಡ್ಡ ಮಕ್ಕಳಿಗೆ ಅಭಿನಯ ಅಂಥೇಳಿ ನಾನು ಈಗ ಒಂದು 5 ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಮಾಡಿಕೊಂಡಿದ್ದೆ. ಅದರಲ್ಲಿ ಏನು ಮಕ್ಕಳಿಗೆ 1 ಗಂಟೆ ಅಷ್ಟೆ, ಚಿಕ್ಕ ಮಕ್ಕಳಿಗೆ 6 ರಿಂದ 12 ವರ್ಷದವರಿಗೆ ಕಥೆ, 12 ವರ್ಷದಿಂದ 15-17 ವರ್ಷದವರೆಗೆ ಅಭಿನಯ ಅಂಥೇಳಿ ನಾನು 2 ಇದು ಮಾಡಬೇಕು ಅಂತೇಳಿ ಶಿಬಿರ ನಡೆಸಬೇಕು ಅಂತೇಳಿ ಮಾಡಿಕೊಂಡಿದ್ದೆ. ಅದೇನಾಯಿತು ಆಶ್ಚರ್ಯಕ್ಕೆ, ಯಾವ ಮಕ್ಕಳು ಕತೆ ಕೇಳಬೇಕು ಅಂತಿದ್ರ ಅವರು ಅಭಿನಯಕ್ಕೂ ಬರ್ತೀವಿ ಅಂದರು. ಯಾರು ಅಭಿನಯಕ್ಕೆ ಹೆಸರು ನೋಂದಾಯಿಸಿದ್ರ ಸರ್ ನಾವು ಮೊದಲೇ ಬಂದುಬಿಡ್ತೀವಿ ಸರ್ ಕತೆ. ನನಗೆ ಅನ್ನಿಸ್ತು ಈ ಕಥಾ ಮತ್ತು ಅಭಿನಯ ಎರಡೂ ಸೇರಿ ಯಾಕೆ ಒಂದೇ ಇದು ಮಾಡಬಾರ್ದು ಅಂತ. ಅವತ್ತಿಂದ ಕಥಾ ಅಭಿನಯ ಅಂತ ಮಾಡ್ತಾರೆ, ಯಾತ್ರೆ ಅಭಿಯಾನ ಅಭಿಯಾನ. ಅದು ಮಕ್ಕಳಿಗೆ ನಾಟಕದ ಸೂತ್ರಗಳು ಏನಿದೆ, ಅಭಿನಯದ ಸೂತ್ರಗಳು, ಅದನ್ನು ಅವಳು ಅಳವಡಿಸ್ಕೊಂಡು ಒಂದು ವೇದಿಕೆಯನ್ನು ಪೂರ್ಣವಾಗಿ ನಾವು ಉಪಯೋಗಿಸ್ಕೊಂಡು ಧ್ವನಿ ಏರಿಳಿತ, ನಮ್ಮ ದೈಹಿಕವಾದಂಥ ಒಂದು ಸಂಭಾಷಣೆ, ಇದೆಲ್ಲವನ್ನು ನಾವು ಚೆನ್ನಾಗಿ ದುಡಿಸ್ಕೊಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ವಿಶೇಷ ಏನು ಅಂದರೆ ಮಕ್ಕಳಿಗೆ ಕತೆ ಯಾಕೆ ಅಂತ, ಆ ಮಕ್ಕಳು ನೀವು EVS ಅಂತ ನಾವೇನು ಕರಿತಿದ್ದೀವಿ ಅದರಲ್ಲಿ ಪಾಠ ಮಾಡಿ, ಆ ಟೆಸ್ಟಿಂಗ್ ಗ್ಯಾಪ್ ಕಟ್ಕೋತಾರೆ, ಮರೀತಾರೆ, ಆದರೆ ನೀವು ಕಥೆನಲ್ಲಿ ತಂದು ಅದನ್ನು ಗ್ಯಾಪ್ ಕಟ್ಕೋತಾರೆ.
ಹಾಗಾಗಿ ನನ್ನ ಒಂದು ಶಾಲೆಯಲ್ಲಿ ಅರುಣೋದಯ ಅಂತ ಹೇಳಿ ಒಂದು ಮ್ಯೂಸಿಕ್ ಸ್ಕೂಲ್ ಇದೆ. ವರ್ಷ ವರ್ಷ ನನ್ನ ಕತೆ ಹೇಳೋದಕ್ಕೆ ಕರೆಸ್ತಾರೆ ಅವರ ಆ್ಯನ್ಯಲ್ ಡೇಗೆ. ಒಂದು ಈ ವರ್ಷ ಹೋದಾಗ ಒಂದು ಮಗು ಜ್ಞಾಪಿಸ್ ಕೊಡ್ತು, ಸರ್ ನೀವು ಹೋದ ವರ್ಷ ಬಂದಾಗ ಈ ಕತೆ ಹೇಳಿದ್ರಿ, ಈ ಕಥೆಯಲ್ಲಿ ಇವನಿದ್ದ, ಇವನು ಸಂಜೆ ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊತಾ ಇದ್ದ, ಬ್ಯಾಗಿನ ಜಾಗದಲ್ಲಿ ಇಡ್ತಾ ಇದ್ದ, ಆಮೇಲೆ ಕೈಕಾಲು ತೊಳ್ಕೊಂಡು ಆಟಕ್ಕೆ ಹೋಗ್ತಾ ಇದ್ದ ಅಂತ ಎಲ್ಲ ವಿವರಣೆಗಳನ್ನು ಒಂದು ಮಗು ಕೊಡ್ತು. ನಂಗೆ ಆಶ್ಚರ್ಯ ಆಯಿತು, ಅದೇ ಪಾಠ ಮಾಡ್ತಾ ಮಾಡಿದ್ರೆ ಗ್ಯಾಪ್ ಕಾ ಇಟ್ಕೊಳ್ತಾ ಇಲ್ಲ, ಕತೆ ಅಂದ್ರೆ ಗ್ಯಾಪ್ ಕಾ ಇಟ್ಕೊಳತ್ತೆ ಅಂತ. ಅಂದರೆ ನಾಟಕಕ್ಕೆ ಅಂತ ಒಂದು ನಾಟಕ ಅಭಿನಯಕ್ಕೆ ತುಂಬ ಶಕ್ತಿ ಇದೆ ಸರ್. ಎಸ್ ಸರ್, ನನಗೆ ಶಿಕ್ಷಣ ಕ್ಷೇತ್ರ ಅಲ್ಲೂ ಒಂದಷ್ಟು ಕಟ್ಟುವ ಕೆಲಸ ಆಯಿತು. ಹೌದು ಸರ್. ರಂಗಭೂಮಿ ಅಥವಾ ಸಾಹಿತ್ಯ ಎಲ್ಲ ಅಲ್ಲೂ ಕೂಡ ಕಟ್ಟುವ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಇವತ್ತು ಬೇರೆ ಬೇರೆ ಸ್ಕೂಲ್ಗಳಿಗೆ ತಾವು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಇವತ್ತು ಶಾಲೆಗಳು ಕಮರ್ಷಿಯಲ್ ಆಗ್ತಾ ಇದ್ದಾವೆ, ದುಡ್ಡು ಹಾಕಿ ದುಡ್ಡು ತೆಗೆಯೋ ದಂಧಲಿದ್ದಾವೆ ಅನ್ನುವಂಥದ್ದು ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ, ವಾಸ್ತವ ಸ್ಥಿತಿ ಏನಿದೆ ಸರ್? ನೀವು ಹೇಳೋದ್ರಲ್ಲಿ ಸತ್ಯವೂ ಇದೆ. ಆದರೆ ಕೆಲವು ಶಾಲೆಗಳು ಅದನ್ನು ಸದುಪಯೋಗ ಕೂಡ ಮಾಡ್ಕೋತಿದ್ದಾರೆ. ಈಗ ನನ್ನ ಶಾಲೆಯನ್ನೇ ತಗೊಂಡ್ರೆ, ಈಗ ನಾವು 2-3 ವರ್ಷದಿಂದ ಏನು ಮಾಡ್ತಿದ್ದೀವಿ ಅಂತಂದರೆ, ಕಡ್ಡಾಯವಾಗಿ ಮಕ್ಕಳಿಗೆ ಬೇರೆ ಫೀಸ್ ತಗೊಳ್ಳದೆ ವಾರಕ್ಕೆ 2 ದಿವಸ ಒಂದು 15 ಆ್ಯಕ್ಟಿವಿಟೀಸನ್ನು ನಾವು ಗುರುತಿಸ್ಕೊಂಡು, ಅದರಲ್ಲಿ 7-8 ಇಂಡೋರು, 7-8 ಔಟ್ಡೋರು, ನುರಿತ ಟ್ರೈನರ್ಸ್ಗಳಿಂದ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. 1 ಗಂಟೆ ಎಕ್ಸ್ಪೋಷರ್ ಇಲ್ಲಿಂದ ಭರತನಾಟ್ಯ ಇದೆ, ಆಮೇಲೆ ವಿದೇಶಿ ಡ್ಯಾನ್ಸ್ ಇದೆ, ಸಿತಾರ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇದೆ, ಕಬಡ್ಡಿ ಇದೆ, ಆಮೇಲೆ ಇದು ಖೋಖೋ ಇದೆ, ಈ ಥರ ಚೆಸ್ ಇದೆ, ವಾಲಿಬಾಲು. ನಾವು ಮಕ್ಕಳಿಗೆ 1 ಗಂಟೆ ಫೀಲ್ಡಲ್ಲಿ, 1 ಗಂಟೆ ಒಳಗಡೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆ. ಒಟ್ಟಾರೆ ಈ ಒಂದು ಶಾಲಾ ಅಂಗಳದಲ್ಲಿ ನಡೀತಕ್ಕಂಥ ಈ ಪ್ರಕ್ರಿಯೆಗಳೇನಿದ್ದಾವೆ, ಅದು ಅಕಾಡೆಮಿಕ್ ನಮ್ಮ ಸೇರಿಸ್ಕೊಂಡಾಗೆ, ಹೌದು, ಏನಾದರೂ ಬದಲಾವಣೆಗಳನ್ನು ತಮ್ಮಂಥ ಶಿಕ್ಷಣ ತಜ್ಞರು ಖಂಡಿತ ಮಾಡಬೇಕು ಅಂತಲೇ ನನಗೆ ಒಂದು ಆಸೆ ಏನಪ್ಪಾ ಅಂದರೆ, ಈ ಕೆಲವು ಶಾಲೆಗಳು ಕೇವಲ ಅಕಾಡೆಮಿಕ್ಸ್ ಅಂಥೇಳಿ ಅದನ್ನೇ ಫೋಕಸ್ ಮಾಡಿ ಅದರಲ್ಲೇ ಮಕ್ಕಳಿಗೆ ಉರು ಹೊಡೆಸಿ ಮಾರ್ಕ್ಸ್ ಬರೋಂಗೆ ಮಾಡ್ತಾರೆ. ಆ ಶಾಲೆಗಳಲ್ಲಿ ನಾನು ಕೇಳಲ್ಪಟ್ಟ ಹಾಗೆ ಈ ಪಠ್ಯೇತರ ಚಟುವಟಿಕೆಗಳಿಗೆ ಅಷ್ಟು ಅವಕಾಶ ಇರೋದಿಲ್ಲ, ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಸೆಂಟ್ರಲ್ ಸ್ಕೂಲ್ ಬ್ಯಾಕ್ಗ್ರೌಂಡ್ ಇಂದ ಬಂದೆ. ಸೆಂಟ್ರಲ್ ಸ್ಕೂಲಲ್ಲೂ ಅಷ್ಟೇ, ಅಕಾಡೆಮಿಕಲಿ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗಾಗಿ ಆ ಮಕ್ಕಳು, ನೀವು ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಿದೆ ಮಕ್ಕಳಲ್ಲಿ. ನನಗಂತೂ ತುಂಬ ಖುಷಿ ಸಮಾಚಾರ ಅಂತಂದರೆ, ಸೆಂಟ್ರಲ್ ಸ್ಕೂಲ್ನಲ್ಲಿದ್ದಾಗ ಆ ಮಕ್ಕಳು ನಾನೇ ನನ್ನ ರೋಲ್ ತುಂಬಾ ಕಡಿಮೆ, ಎಂಕರೇಜ್ ಮಾಡಿರೋದು, ಗಮನಿಸಿರೋದು, ಗುರುತಿಸಿರೋದು. ಒಂದು ಮಗು ಕಾಮನ್ವೆಲ್ತ್ ಎಸ್ಸೇ ರೈಟಿಂಗ್ ಕಾಂಪಿಟೇಷನ್ನಲ್ಲಿ 4ನೇ ಬಹುಮಾನ ತಗೊಳ್ತು. ಒಂದು ಮಗು ರಷ್ಯಾಕ್ಕೆ ಆ್ಯಸ್ ಎನ್ ಕಲ್ಚರಲ್ ಅಂಬಾಸಿಡರ್ ಆಗಿ ಕಳಿಸಿದ್ರು. ಇನ್ನೊಂದು ಮಗು ಚಿಲ್ಡ್ರನ್ಸ್ ಫಿಲಮ್ ಸೊಸೈಟಿನಲ್ಲಿ ಜೂರಿಯಾಗಿ ಕೆಲಸ ಮಾಡ್ತು. ಈ ಥರ ಸುಮಾರು ಕೆಲಸಗಳನ್ನು ಮಾಡಿಸುವಂಥದ್ದಾಗಿದೆ ಸರ್ ಮಕ್ಕಳಿಗೆ. ನಾವು ಹೇಗೆ ಅವರ ಕಲೆಯನ್ನಾಗಲಿ ಶಕ್ತಿಯನ್ನಾಗಲಿ ಗುರುತಿಸಿ ಒಂಚೂರು ಪ್ರಚೋದನೆ ಕೊಟ್ಟರು ಸಾಕು, ಅವ್ರ ಮುಂದಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ಸರ್. ಸರ್, ಒಂದು ರೀತಿ ಅದು ಭಾಳಷ್ಟು ಆಗಬೇಕಾಗಿರುವಂಥ ಕೆಲಸಗಳು ಅದು ಶಾಲಾ ಮಟ್ಟದಲ್ಲಿ, ಹಾಗೆಯೇ ಆಳುವ ಸರ್ಕಾರಗಳು ಕೂಡ ಈ ಥರದ ಒಂದು ವ್ಯಕ್ತಿತ್ವ ನಿರ್ಮಾಣದ ಕೆಲಸಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಅಗತ್ಯ ಇದೆ. ಸರ್, ಜರ್ನಿ ಇನ್ನೂ ಸಾಕಷ್ಟು ಮಾತಾಡ್ತಾ ಹೋಗ್ಬೋದು ತನ್ನ ಬಗ್ಗೆ, ಆದರೆ ಈಗ ನಡೆಸಿರುವಂಥ ಪಯಣದಲ್ಲಿ ನಿಮ್ಮ ಕುಟುಂಬದ ಪಾತ್ರ ಖಂಡಿತವಾಗಿ ನಮ್ಮ ಕುಟುಂಬದವರು ನನ್ನ ಜೊತೆ ಇರೋದಿಂದಲೇ ಇಷ್ಟೆಲ್ಲ ಸಾಧ್ಯ. ಮುಖ್ಯವಾಗಿ ಹೇಳೋದಾದರೆ ಮತ್ತೂರು ಕೃಷ್ಣಮೂರ್ತಿಜಿ, ಅವರು ನನ್ನ ಚಿಕ್ಕಪ್ಪ ಕೂಡ, ಅವರು ಒಂದು ಬಾಲ್ಯದಿಂದಲೂ ಅವರು ನನಗೆ ತುಂಬ ತುಂಬ ನಮಗೆ ಉತ್ತೇಜನ ಕೊಟ್ಟು ಪ್ರಭಾವಿಸಿದ್ದಾರೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ಳೋದನ್ನ. ಹೇಳಿದೆ ನಮ್ಮ ಮೇಷ್ಟ್ರುಗಳು ಅಂಥವ್ರು ಸುಮಾರು ಜನ ಕುಟುಂಬ, ಎಲ್ಲ ಕುಟುಂಬದ ವ್ಯವಸ್ಥೆಯಲ್ಲೇ ಅವರು ನನಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಊರಿನ ಸಾಂಸ್ಕೃತಿಕ ವಾತಾವರಣ ಕೂಡ ಹಾಗೆಯೇ ಇದೆ, ಅಷ್ಟು ಸ್ಟ್ರಾಂಗ್ ಆಗಿದೆ ಸಾಂಸ್ಕೃತಿಕ ವಾತಾವರಣ. ಅದು ನೇರವಾಗಿ ಅಲ್ಲದೇ ಇದ್ರೂ ಕೂಡ ಪರೋಕ್ಷವಾಗಿ ನಮ್ಮ ಬಾಲ್ಯವನ್ನೆಲ್ಲ ತಿದ್ದಿ ತೀಡಿದೆ ಅಂತ ಹೇಳ್ಬೋದು. ಬಾಲ್ಯವನ್ನೇ ಇವತ್ತು ನಮ್ಮ ನಗರ ಪಟ್ಟಣಗಳಲ್ಲಿ ಎಷ್ಟೋ ಹಳ್ಳಿಗಳ ಪಾಡು ಕೂಡ ಹಾಗೆ, ಹೌದು ಸರ್, ಬಾಲ್ಯವನ್ನು ಕಳ್ಕೊಡ್ತಾ ಇರ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೇವೆ. ಒಟ್ಟಾರೆ ಮಕ್ಕಳ ದೃಷ್ಟಿಯಿಂದ ಏನಾದರೂ ಇಂಥದ್ದೊಂದು ಬದಲಾವಣೆ ಆಗಬೇಕು
ಅನ್ನುವಂಥದ್ದು ಸಮಾಜಕ್ಕೆ ನೀವು ಕೊಡುವಂಥ ಸಂದೇಶ? ಖಂಡಿತವಾದ ಮಾತು ಸರ್, ಸಮಾಜವನ್ನು ಬಿಟ್ಟು ಮಕ್ಕಳಿಲ್ಲ. ಹೌದು, ಯಾಕೆಂದರೆ ನಾವು ಒಂದು ಮೊದಲೇ ಹೇಳಿದಾಗೆ ಒಂದು ಕ್ಷಣ ನಾವು ಕಣ್ಮುಚ್ಕೊಂಡು ನಾವು ಯಾರಿಗಾಗಿ ಬದುಕಿದ್ದೀವಿ ಅಂತ ನಮ್ಮನ್ನೇ ನಾವು ಕೇಳಿಕೊಂಡ್ರೆ ನಮ್ಮ ಮಕ್ಕಳಿಗಾಗಲ್ದೆ ಇನ್ಯಾರಿಗೆ ಅಂತ. ಅಂಥ ಮಕ್ಕಳನ್ನು ಅಂದರೆ ಸಮಾಜವನ್ನು ಮುನ್ನಡೆಸುವಂಥ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಸಮಾಜದ ಒಂದು ಏನು ಜವಾಬ್ದಾರಿ ಅದು ಕೂಡ ತುಂಬಾ ಇದೆ, ಅವು ಗಮನಿಸ್ತಾ ಇರಬೇಕು. ಕೇವಲ ನಾನು ಸಮಾಜ ಅಥವಾ ನಾನು ಬೇರೆ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಹಾಗಾಗಿ ಸಮಾಜ, ಕುಟುಂಬ, ಆಮೇಲೆ ನಮ್ಮ ಶಾಲೆಯ ಒಂದು ಇದು ಕೂಡ ಪಾತ್ರ ಕೂಡ ಇದೆ, ಅದರಲ್ಲಿ ತುಂಬಾ ಇದೆ. ಶಿಕ್ಷಕರು ಕೇವಲ ಏನು ಬೆಲ್ ಆ್ಯಂಡ್ ಬಿಲ್ ಅಂತ ಕರೀತಾರೆ, ಅದಕ್ಕೆ ಸೀಮಿತವಾಗದೆ ಮಕ್ಕಳನ್ನ ಗಮನಿಸ್ತಾ ಇರಬೇಕು. ಅವ್ರಿಗೇನಿಷ್ಟ ಏನಿಷ್ಟ ಇಲ್ಲ ಅಂತ ನಾವು ಮನೆಯಲ್ಲೂ ಗುರುತಿಸಬೇಕು, ಶಾಲೆಯಲ್ಲೂ ಗುರುತಿಸಬೇಕು, ಸಮಾಜವೂ ಗುರುತಿಸಬೇಕು. ಹಾಗೆಲ್ಲ ಒಟ್ಟಾಗಿ ಸಮಷ್ಟಿಯಿಂದ ನಾವು ಕೆಲಸ ಮಾಡಿದರೆ ಖಂಡಿತ ನಮ್ಮ ಮಕ್ಕಳ ಭವಿಷ್ಯವೂ ಉಜ್ವಲವಾಗಿರುತ್ತೆ, ನಮ್ಮ ಸಮಾಜದ ಭವಿಷ್ಯವು ಉಜ್ವಲವಾಗಿರುತ್ತೆ ಅಂತ ನಾನು ಖಂಡಿತ ನಂಬಿದ್ದೀನಿ ಸರ್. ಎಸ್, ಆ ಥರದ ಉಜ್ವಲವಾದ ಭವಿಷ್ಯವನ್ನು ಹೊಂದಿರತಕ್ಕಂಥ ಮಕ್ಕಳಿರೋ ದೇಶನೇ ಬಲಿಷ್ಠ ದೇಶ ಆಗುತ್ತೆ. ಖಂಡಿತ. ಹಾಗಾಗಿ ಮಕ್ಕಳನ್ನು ಇವತ್ತು ನಾವು ದನಿಯಿಲ್ದಕ್ಕಂಥ ಸ್ಥಿತಿಗೆ ತಂದಿದ್ದೇವೆ. ಹಾಗಾಗಿ ಎಲ್ಲವೂ ಕೂಡ ಮಕ್ಕಳಿಗಾಗಿ ಎನ್ನುವಂಥ ಸ್ಥಿತಿ ವಾತಾವರಣವನ್ನು ನಿರ್ಮಿಸುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕೆ ಬೇಕಿರ್ತಕ್ಕಂಥ ಒಂದು ವೇದಿಕೆಯನ್ನು ಇವತ್ತಿನ ಚರ್ಚೆ ಮೂಲಕ ತಮ್ಮ ಅನುಭವದ ಮಾತುಗಳ ಮೂಲಕ ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದ.